ದಿವಸ ನಿನ್ನೆಯ ವಿಷಯವನ್ನೇ ಪ್ರತಿಪಾದಿಸ್ತಾ ಇದ್ದಾನೆ ಲಗ್ನದಲ್ಲಿ ಮಾಂದಿ ವೃದಯವಾದರೆ ಅದೇ ರೀತಿಯಲ್ಲಿ ರಾಶಿಯಲ್ಲಿಯೇ ಮಾಂದಿಗ್ರಹವೇನಾದರೂ ಸ್ಥಿತವಾಗಿದ್ದಿದ್ರೆ ಆತರು ಚೋರನಾಗಬಹುದು ಕ್ರೂರನಾಗಬಹುದು ವಿನಯರಹಿತನಾಗಬಹುದು ವೇದಶಾಸ್ತ್ರಾಳ ವೇದಶಾಸ್ತ್ರ ವೇದಶಾಸ್ತ್ರಗಳನ್ನು ದೂರೀಕರಿಸ್ತಕ್ಕಂಥ ಒಂದು ದುಷ್ಟನಾಗಬಹುದು ಇತ್ಯಾದಿ ಫಲವನ್ನು ನಿನ್ನೆ ದಿವಸ ತಿಳಿಸಿದ್ದೆ ಅಲ್ವೇ ಅದೇ ರೀತಿಯಲ್ಲಿ ನಾತಿಸ್ಥೂಲ ನಾ ಅತಿ ಅತಿಸ್ಥೂಲ ಅಂತಂದರೆ ಏನು ಬಡಕಲು ಶರೀರವನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿಯಾಗಿರ್ತಾನೆ ಯಾಕೆಂದರೆ ಎಷ್ಟೋ ಜನರಿಗೆ ತಿಂದನ್ನು ಜೀರ್ಣವೇ ಆಗೋದಿಲ್ಲ ಅಥವಾ ಶರೀರಕ್ಕೆ ಸರಿಯಾಗಿ ಆಹಾರವು ಪಥ್ಯವಾಗೋದಿಲ್ಲ ಬಡಕಲು ಆಗ್ತಾ ಹೋಗುತ್ತೆ ಶರೀರಗಳು ಶರೀರದಲ್ಲಿ ಶಕ್ತಿಯೇ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿಗಳಿರುತ್ತೆ ಅದನ್ನೇ ಸ್ಥೂಲ ಅಂತ ಹೇಳ್ತೇವೆ ಇನ್ನು ನಯನ ವಿಕೃತ ನಯನ ವಿಕೃತಃ ಅಂತಂದರೆ ಏನು ಓರೆಗಣ್ಣಿನ ವ್ಯಕ್ತಿಯಾಗಿರ್ತಾನೆ ಅಥವಾ ಈ ಈ ರೀತಿಯಾಗಿರ್ತಕ್ಕಂಥ ಕೊಂಬುಗಣ್ಣು ಅಂತ ನಾವೇನು ಹೇಳ್ತೀವಲ್ವ ಆ ರೀತಿಯಾಗಿರ್ತಕ್ಕಂಥ ಒಂದು ಕಣ್ಣಿನ ಒಂದು ವ್ಯವಸ್ಥೆ ಮನುಷ್ಯನಿಗೆ ಕಣ್ಣೊಂದು ಸುಂದರವಾಗಿದ್ದರೆ ದೇಹದ ಒಂದು ಸೌಂದರ್ಯವನ್ನು ಆ ಒಂದು ಕಣ್ಣಿನ ಸೌಂದರ್ಯವು ವೃದ್ಧಿಸಿದರೆ ಈ ರೀತಿಯಾಗಿರ್ತಕ್ಕಂಥ ಕೊಂಬುಗಣ್ಣಿರಬಹುದು ಇರಬಹುದು ಏರುಗಣ್ಣಿರಬಹುದು ಅಥವಾ ಬಿಳಿಯ ಕಣ್ಣಿರಬಹುದು ಈ ರೀತಿಯಾಗಿರ್ತಕ್ಕಂಥ ಕಣ್ಣಿನಲ್ಲಿ ಅಶುದ್ಧತೆಯನ್ನು ಕೊಟ್ಟು ನಯನ ವಿಕೃತ ಕಣ್ಣನ್ನೇ ವಿಕಾರವಾಗಿಸ್ತಾನಂತೆ ಈ ಒಂದು ದೋಷವು ಅದೇ ರೀತಿಯಲ್ಲಿ ನಾತಿ ಧೀನಾರ್ತಿ ಪೂಜ್ಯ ಎಲ್ಲರಿಂದಲೂ ಕೂಡ ದೂರೀಕರಿಸಲ್ಪಡ್ತಕ್ಕಂಥ ಒಂದು ವ್ಯಕ್ತಿ ಆಗ್ತಾನೆ ಅತಿ ಪೂಜ್ಯ ಅಂತ ಹೇಳುತ್ತೆ ನಾತಿಧೀಹಿ ನಾ ಅತಿ ಪೂಜ್ಯ ಅಂತಂದ್ರೆ ಏನು ಬುದ್ಧಿಯ ಮೇಲೆ ಪ್ರಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು ಬುದ್ಧಿಯೇ ನಟ್ಟಿಗಿರೋದಿಲ್ಲ ಬುದ್ಧಿಯೇ ಸರಿಯಾಗಿರೋದಿಲ್ಲ ಏನೇನೋ ತಪ್ಪು ಗ್ರಹಿಕೆಗಳನ್ನು ಏನೇನೋ ತಪ್ಪು ಕಲ್ಪನೆಗಳನ್ನು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಆದಾನು ಇನ್ನು ಎಲ್ಲರಿಂದಲೂ ಕೂಡ ಜರಿಯಲ್ಪಡ್ತಕ್ಕಂಥ ಒಂದು ವ್ಯಕ್ತಿ ಆಗ್ತಾನೆ ಎಲ್ಲರಿಂದಲೂ ಕೂಡ ದೂರ ತಳ್ಳಲ್ಪಡ್ತಕ್ಕಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಆದಾನು ಅಂತ ಹೇಳುತ್ತೆ ಇನ್ನು ನಾಲ್ಪಾಹಾರಿ ಅಲ್ಪಾಹಾರಿ ಅಂತಂದ್ರೆ ಏನು ಸರಿಯಾಗಿ ಊಟೋಪಚಾರಗಳು ಮೆಚ್ಚದೇ ಇರತಕ್ಕಂಥ ಒಂದು ವ್ಯಕ್ತಿಯಾಗಿರ್ತಾನೆ ಅಥವಾ ಅಲ್ಪ ಸ್ವಲ್ಪ ತಿಂದು ಕೊಂಡು ಜೀವನವನ್ನು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಆಗಿರ್ತಾನೆ ಅಥವಾ ಜೀರ್ಣಕ್ರಿಯೆಯು ಸರಿಯಾಗಿ ಆಗದೇ ಇರತಕ್ಕಂಥ ಒಂದು ವ್ಯಕ್ತಿ ಆಗಿರ್ತಾನೆ ಇನ್ನು ಸುಖವಿರಹಿತ ಅಂತ ಹೇಳ್ತೇವೆ ಎಲ್ಲವೂ ಕೂಡ ಇದ್ದು ಏನನ್ನು ಅನುಭವಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಸುಖವೇ ಇಲ್ಲದೆ ಇರತಕ್ಕಂಥ ಒಂದು ವ್ಯಕ್ತಿ ಆಗಿರ್ತಾನೆ ಜೀವನದಲ್ಲಿ ಕಷ್ಟ ನಷ್ಟ ಸಂಕಷ್ಟ ಚಿಂತೆ ಯಾವತ್ತೂ ಕೂಡ ಆತನ್ನು ಬಿಟ್ಟೇ ಹೋಗೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆಯನ್ನು ನೀಡಿದರೆ ಲಂಪಟ ಲಂಪಟ ಆಡ್ತಕ್ಕಂಥ ಒಂದು ಶಬ್ದಕ್ಕೆ ಅತ್ಯಂತ ವ್ಯಾಕುಲತೆಯ ಒಂದು ಅರ್ಥಗಳಿದೆ ಆ ಒಂದು ಅರ್ಥ ಬೇಡ ಅತ್ಯಂತ ಕೆಟ್ಟ ಫಲವನ್ನ ಆ ಒಂದು ಲಂಪಟ ಹೇಳ್ತಕ್ಕಂಥದ್ದಕ್ಕೆ ಚೋರನಾಗಿರ್ತಾನೆ ಅಥವಾ ಸ್ವಲ್ಪ ಮಟ್ಟಿಗೆ ಮಳ್ಳನಾಗುವು ಕೂಡ ಇರಬಹುದು ಅಥವಾ ಸ್ವಲ್ಪ ಮಟ್ಟಿನದಾಗಿರ್ತಕ್ಕಂಥ ಆ ಒಂದು ವ್ಯಕ್ತಿಯ ಮನಸ್ಥಿತಿಗಳು ಸರಿಯಾಗಿರೋದಿಲ್ಲ ಸಮಾಜಕ್ಕೆ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಆತ ಬದುಕೋದೇ ಇಲ್ಲ ಆತನ್ನೇ ಲಂಪಟ ಅಂತ ಕರೆಯುವಂಥದ್ದು ಇನ್ನು ನಾ ಅತಿಜೀವಿ ಅಂತಂದರೆ ಖಂಡಿತವಾಗಿಯೂ ಈತನಿಗೆ ದೀರ್ಘಾಯುಸ್ಸು ಇರೋದಿಲ್ಲ ಅಲ್ಪಾಯುಸ್ಸು ಆಗಿರುತ್ತೆ ಅಥವಾ ಮಧ್ಯಮ ಆಯುಸ್ಸು ಆಗಿರುತ್ತೆ ಅರ್ಥಾತ್ ಸಾಧಾರಣವಾಗಿ ನಲವತ್ತೋ ಐವತ್ತೋ ವರ್ಷದಲ್ಲಿ ಮರಣವನ್ನುಪ್ತಕ್ಕಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಆಗಿರುತ್ತಾನೆ ಹೊರತು ದೀರ್ಘಾಯುಸ್ಸು ಹೇಳ್ತಕ್ಕಂಥದ್ದು ಈ ಒಂದು ವ್ಯಕ್ತಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ನ ಶೂರ ಶೂರನಾಗಿರೋದಿಲ್ಲ ಎಲ್ಲ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆಯ ಬುದ್ಧಿ ಆ ರೀತಿಯಾಗಿರತಕ್ಕಂಥ ಒಂದು ಮನಸ್ಥಿತಿಗಳು ಮನಸ್ಥಿತಿಗಳು ಇರುತ್ತೆ ಎಲ್ಲ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಆಲಸ್ಯವೇ ಮೈ ಒಂದು ವ್ಯಕ್ತಿ ಆಗಿರ್ತಾನೆ ಇನ್ನು ಜಡಮತಿಹಿ ಜಡಮತಿಹಿ ಅಂತಂದ್ರೆ ಏನು ಸ್ವಲ್ಪ ಮಟ್ಟಿಗೆ ಆಲಸ್ಯದ ಒಂದು ಸ್ವಭಾವ ಜಡತ್ವ ಹೇಳತಕ್ಕಂಥದ್ದು ಈ ಒಂದು ವ್ಯಕ್ತಿಯಲ್ಲಿ ಹೆಚ್ಚಾಗಿ ಗೋಚರಿಸಲ್ಪಟ್ಟಿದ್ದರೆ ಅದೇ ಈ ಎಲ್ಲ ದೋಷಗಳನ್ನು ಒಟ್ಟಾರೆ ಹೇಳ್ತಕ್ಕಂಥದ್ದು ಈ ಸುಖವಿಲ್ಲದೇ ಇರತಕ್ಕಂಥ ಒಂದು ವ್ಯಕ್ತಿಯಾಗಿರ್ತಾನೆ ಎಲ್ಲವೂ ಇದ್ದು ಏನನ್ನು ಅನುಭವಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಅಬ್ಬೆ ಪಾಲಿ ಜೀವನವನ್ನು ತಂದುಕೊಡ್ತಕ್ಕಂಥದ್ದೇ ಈ ಒಂದು ಮಾಂದಿ ದೋಷ ಅದರಲ್ಲಿಯೂ ಕೂಡ ಲಗ್ನ ಮಾಂದಿ ದೋಷ ಅರ್ಥಾತ್ ಲಗ್ನದಲ್ಲೇ ಉದಯವಾದಂತಹ ಈ ಒಂದು ಮಾಂದಿಯು ವಿಪರೀತವಾದಂತಹ ಒಂದು ಪ್ರೇತ ಬಾಧೆಯನ್ನು ಸೂಚಿಸ್ತಾನೆ ಅತ್ಯಂತ ಕೆಟ್ಟ ಫಲವನ್ನು ಜೀವನದಲ್ಲಿ ನೀಡುತ್ತಾನಂತೆ ಹಾಗಿದ್ದರೆ ನಾಳೆಯ ದಿವಸ ದ್ವಿತೀಯ ಭ ಭಾವದ ಲಗ್ನಾದ್ವಿತೀಯ ಭಾವದಲ್ಲಿ ಎರಡನೇ ಭಾವದಲ್ಲಿ ಮಾಂದಿ ಇದ್ದರೆ ಅದನ್ನು ಧನಮಾಂದಿ ದೋಷ ಅಂತ ಹೇಳುತ್ತೆ ಅಥವಾ ವಾಕ್ಸ್ಥಾನಕ್ಕೆ ಮಾಂದಿ ದೋಷ ಅಂತ ಹೇಳುತ್ತೆ ಅಥವಾ ಕುಟುಂಬ ಮಾಂದಿ ಅಂತ ಹೇಳುತ್ತೆ ಹಾಗಿದ್ರೆ ಆ ದ್ವಿತೀಯ ಭಾವದಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಶಿಯಿಂದ ಎರಡನೇ ಮನೆಯಲ್ಲಿ ಮಾಂದಿ ಉದಯವಾದರೆ ಯಾವೆಲ್ಲ ಕೆಟ್ಟ ಫಲದ ಚಿಂತನೆಯನ್ನು ಮಾಡಬಹುದು ಹೇಳ್ತಕ್ಕಂಥ ಒಂದು ವಿಚಾರವನ್ನಿಟ್ಟು ನಾಳೆಯ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾತಾಡೋಣಂತೆ ಅದೇ ರೀತಿಯಲ್ಲಿ ನಮ್ಮನ್ನು ನೇರವಾಗಿ ಭೇಟಿಯಾಗಬೇಕು ಜ್ಯೋತಿಷ್ಯದ ಒಂದು ಸಂಬಂಧಪಟ್ಟು ಜಾತಕ ತೋರಿಸಬೇಕು ಅಥವಾ ಆರೂಢ ಪ್ರಶ್ನೆ ವರಾಟಿಕಾ ಪ್ರಶ್ನೆ ಅಥವಾ ತಾಂಬೂಲ ಪ್ರಶ್ನೆ ಈ ರೀತಿಯಾಗಿರತಕ್ಕಂಥ ಒಂದು ಚಿಂತನೆಯನ್ನು ಮಾಡಿಸ್ಕೊಳ್ಬೇಕು ನೇರವಾಗಿ ಬಂದು ಭೇಟಿಯಾಗಬೇಕು ಅಂತಂದರೆ ಎಮ್ ಜಿ ರೋಡ್ ಮತ್ತು ಪೀಣ್ಯದಲ್ಲಿ ನಮ್ಮ ಬ್ರಾಂಚಸ್ ಇರತಕ್ಕಂಥದ್ದು ನೇರವಾಗಿ ಬಂದು ಭೇಟಿಯಾಗಬಹುದು ಇಲ್ಲ ಅಂತಂದರೆ ಇದೇ ತಿಂಗಳು ಹದಿಮೂರನೇ ತಾರೀಕು ಹುಬ್ಬಳ್ಳಿಯಲ್ಲಿ ಹದಿನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಅದೇ ರೀತಿಯಲ್ಲಿ ಆರನೇ ತಾರೀಕು ಮೈಸೂರು ಮಹಾನಗರದಲ್ಲಿ ನಮ್ಮ ಭೇಟಿಗೆ ಅವಕಾಶವಿರುತ್ತೆ ಇದೇ ತಿಂಗಳು ಹನ್ನೊಂದರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಪಿತೃಪಕ್ಷದ ಒಂದು ವಿಶೇಷವಾಗಿ ಮೋಕ್ಷನಾರಾಯಣ ಬಲಿ ತ್ರಿಪಿಂಡೇಶ್ವರಾರ್ಧ ಪ್ರಾಯಶ್ಚಿತ್ತಾದಿ ತಿಲಹೋಮಗಳನ್ನು ಮಾಡಿಸ್ಕೊಳ್ಬೇಕು ಅಳ್ತಕ್ಕಂಥವರಿದ್ದರೆ ಖಂಡಿತವಾಗಿಯೂ ಈ ಒಂದು ಪ್ರೇತಬಾಧೆಯ ನಿವಾರಣೆಗೋಸ್ಕರವಾಗಿ ಪಿತೃಶಾಪ ಪಿತೃದೋಷದ ಪರಿಹಾರಾರ್ಥವಾಗಿ ಈ ಒಂದು ಕಾರ್ಯಕ್ರಮ ಹದಿನೈದು ದಿನ ನಮ್ಮ ಧಾರ್ಮಿಕ ಸಂಸ್ಥೆಯ ಆಶ್ರಯದಲ್ಲಿ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಮುಕ್ತಿಕ್ಷೇತ್ರ ಮೋಕ್ಷ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಸಂಗಮದಲ್ಲಿ ನಡೀತಾ ಇರುತ್ತೆ ಯಾರದಾದರೂ ಯಾರಿಗಾದರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಇಚ್ಛೆ ಇದ್ದಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಬಹುದು ಅಂತ ಈ ಮೂರು ವಾಗಿ ನೀಡ್ತಾ ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ಮಾತಾಡೋಣಂತೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ